ಸಾತ್ವಿಕ ರಾಜಸಿಕ ತಾಮಸಿಕ ಆಹಾರಗಳು ಏನಿದೆಯೋ ಅದೇ ರೀತಿ ಮನಸ್ಸನ್ನು ಕೂಡ ಸತ್ವ ರಜಸ್ ತಮಸ್ ಅಂತ ಹೇಳ್ತೀವಿ ಈ ಮೂರು ಒಂಥರ ಮನಸ್ಸಿನ ಗುಣಗಳು ಅಂತ ಹೇಳ್ಬೋದು ಸತ್ವ ಗುಣ ರಜಸ್ ಗುಣ ಮತ್ತೆ ತಮೋ ಗುಣ ಅಂತ ಹೇಳಿ ಸೊ ಆಹಾರದಿಂದ ಅದ್ರದ್ದು ಇನ್ಫ್ಲೂಯೆನ್ಸ್ ಆಗುತ್ತೆ ಅದೇ ರೀತಿ ನಮ್ಮ ವಿಚಾರ ಕೂಡ ಅದ್ರದಿಂದಾನೇ ಇನ್ಫ್ಲೂಯೆನ್ಸ್ ಆಗುತ್ತೆ ಬಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಮನುಷ್ಯನಾಗಿ ನಾವು ವೆನ್ ವಿ ಆರ್ ಹ್ಯೂಮನ್ಸ್ ಆ ಒಂದು ಕ್ಯಾರೆಕ್ಟರ್ನ ನಾವು ಬೆಳೆಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಯಾವ ಥರದ್ದು ಅಂದ್ರೆ ಸತ್ವವಾಗಿರೋ ಗುಣಗಳು ಸತ್ವವಾಗಿರೋದು ಅಥವಾ ಸತ್ವ ಗುಣ ಅಂದ್ರೆ ಹೇಗೆ ಅಂದ್ರೆ ಒಂದ್ ರೀತಿಲಿ ಡಿಸಿಪ್ಲಿನ್ಡ್ ಆಗಿರೋದು ಸೊ ಕೋಪ ತಾಪ ಅಥವಾ ಇಮೋಷನಲಿ ನಾಟ್ ಗೆಟಿಂಗ್ ವೆರಿ ಮಚ್ ಇಂಬ್ಯಾಲೆನ್ಸ್ಡ್ ಆ ತರದಿರೋದು ಒಂದು ಸತ್ವ ಗುಣದಾಗಿರುತ್ತೆ ಕಾನ್ಸಂಟ್ರೇಷನ್ಸ್ ಲೆವೆಲ್ ಹೆಚ್ಚಾಗಿರೋದು ಡಿಸಿಪ್ಲಿನ್ಡ್ ಆಗಿರೋದು ಡೆಡಿಕೇಟೆಡ್ ಆಗಿರೋದು ಪುಟಿಂಗ್ ಅ ರೈಟ್ ಎಫರ್ಟ್ ಫಾರ್ ದ ರೈಟ್ ಕಾಸ್ ಆ ಒಂದು ಧರ್ಮದಲ್ಲಿ ನಡ್ತಕ್ಕಂಥ ಚೌಕಟ್ಟಲ್ಲಿ ಆಗಿರೋದು ಸತ್ವ ಗುಣ ಆಗಿದ್ರೆ ರಜಸ್ಸಿನ ಗುಣ ಒಂದ್ ರೀತಿ ಡೈನಾಮಿಸಮ್ ಅನ್ನ ತೋರಿಸಕ್ಕಂಥದ್ದಾಗಬಹುದು ಸೊ ಇದು ಬೇಡ ಆ ತರದಲ್ಲ ಬೇಕಾಗಿರುತ್ತೆ ಕೆಲವು ಟೈಮ್ ಅಲ್ಲಿ ಬೇಕಾಗಿರುತ್ತೆ ಸೊ ಈ ಒಂದು ಗುಣದಿಂದ ನಮ್ಮ ಗ್ರೋತ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆದ್ರೆ ರಜೋಗುಣ ಯಾವಾಗ ಹೆಚ್ಚಾಗುತ್ತೋ ಅವಾಗ ಇಟ್ ಇಸ್ ಅಗೇನ್ ಅ ಕಾಸ್ ಫಾರ್ ಡೀ ಗ್ರೋತ್ ಫಾರ್ ಇಮೋಷನಲ್ ಡ್ರೈನೇಜ್ ಅದರದೆಲ್ಲ ಪ್ರಾಬ್ಲಮ್ಸ್ ಆಗೋದು ತಮೋ ಗುಣ ಅಂದ್ರೆ ಅರ್ಥ ಪೂರ್ತಿ ಅರ್ಥ ಮಾಡ್ಕೊಳ್ಳೋದ ಹಾಫ್ ನಾಲೆಜ್ ಇಟ್ಕೊಂಡಿರೋದು ಒಂದು ಸಿನಾರಿಯೋ ಏನಿರುತ್ತೋ ವಿಚ್ ಇಸ್ ಅಗೇನ್ ವೆರಿ ಹಾರ್ಮ್ಫುಲ್ ದಟ್ ಕಮ್ಸ್ ಇನ್ ಟು ತಮೋ ಗುಣ ಸೊ ಕೆಲವರು ಹೇಳ್ತಾರೆ ಏನು ಮಾಡದಿರ ಕೂತ್ಕೊಳ್ಳೋದು ಒಳ್ಳೇದಲ್ವಾ ಗೊತ್ತಿರೋದಕ್ಕಿಂತ ಬಟ್ ಯು ನೋ ದಟ್ ಇಸ್ ನಾಟ್ ರೈಟ್ ಸೊ ತಮೋ ಗುಣ ಅನ್ನೋದು ಕೆಟ್ಟ ಆಲೋಚನೆಗಳಿಗೆ ಅದೇ ಬೇಸ್ ಆಗತ್ತೆ ಸೊ ತಮಸ್ ಗುಣ ಅನ್ನೋದು ಅದು ಸೊ ಇದು ಈ ವಿಚಾರಗಳಲ್ಲಿ ಬರ್ತಕ್ಕಂಥದ್ದು ಸೊ ನಮ್ಮ ವಿಚಾರಗಳು ನಮ್ಮನ್ನ ಪುಷ್ ಮಾಡುತ್ತೆ ಮೋಟಿವೇಟ್ ಮಾಡುತ್ತೆ ಸೊ ಇಟ್ ಇಸ್ ಆಲ್ವೇಸ್ ಗುಡ್ ದಟ್ ವಿ ಹ್ಯಾವ್ ದ ರೈಟ್ ಥಾಟ್ಸ್ ಸೊ ಇದು ಆಹಾರ ವಿಹಾರ ಮತ್ತೆ ವಿಚಾರ ಅನ್ನೋದು ಸೊ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅನ್ನೋದು ದೇ ಆರ್ ಡಿಪೆಂಡೆಂಟ್ ಆನ್ ಆಲ್ ಆಫ್ ದೀಸ್ ಆಹಾರದಿಂದ ವಿಹಾರದಿಂದ ವಿಚಾರಗಳಿಂದ ಸೋ ಮೆನಿ ಮೆಂಟಲ್ ಡಿಸಾರ್ಡರ್ಸ್ they're all dependent on all of these again so navu ivaga lifestyle disorders ante navu heltivala diabetes agirbodu athwa ivaga thyroid problems agirbodu modlin tara it is not the scenario like before ittichige thumba hechagi 20 30 varsha henmakkalige aagle sugar thondregalu kaanisukoluk shuru agutte ee tara thondregalu iddaga especially lifestyle neev helidralla ಕೆಲವು ಸಲ ನಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿದ್ರೇನೆ ಎಷ್ಟೊಂದ್ ಸಲ ಸರಿ ಹೋಗುತ್ತೆ ಅಂತ ದೀಸ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಸೊ ಇದನ್ನ ನಾವು ಟು ಕೀಪ್ ಇಟ್ ಇನ್ ಅವರ್ ಹ್ಯಾಂಡ್ ನಾವೇ ಅದನ್ನ ಕಾಪಾಡ್ಕೊಳ್ಳಕ್ಕೆ ಈ ಆಯುರ್ವೇದದಲ್ಲಿ ನಮ್ಮಲ್ಲಿ ಹೇಳಿರುವ ಒಂದು ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡಿದ್ರೆ ಇಟ್ ಇಸ್ ಹಾಫ್ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳ್ಬೋದು ಓಕೆ ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಅವರ್ ಲೇಟೆಸ್ಟ್ ವಿಡಿಯೋಸ್